ನಾವು ಈಗಾಗಲೇ ಸಿಸಿ ಸರ್ಚ್ ಅನ್ನು ಬಳಕೆ ಮಾಡಿಕೊಂಡು ಹೇಗೆ ಇಮೇಜ್ ಫೈಲ್ಗಳನ್ನು ಡೌನ್ಲೋಡ್ ಮಾಡೋದು ಅಂತ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಅವಧಿಯಲ್ಲಿ ನಾವು ಸಿಸಿ ಸರ್ಚ್ ಅನ್ನು ಬಳಕೆ ಮಾಡಿಕೊಂಡು ವಿಡಿಯೋ ಫೈಲ್ಗಳನ್ನು ಹೇಗೆ ಡೌನ್ಲೋಡ್ ಮಾಡೋದು, ಅದನ್ನು ನಮ್ಮ ಫೋಲ್ಡರ್ನಲ್ಲಿ ಹೇಗೆ ಇಟ್ಕೊಳ್ಳೋದು ಅನ್ನೋದನ್ನು ಈಗ ಕಲಿಯೋಣ. ಉದಾಹರಣೆಗೆ ತಾವು ನೋಡಿರ್ಬೋದು, ಇಲ್ಲಿ ನಮಗೆ ಈಗಾಗಲೇ ಗೊತ್ತಿದೆ ಸಿಸಿ ಸರ್ಚ್ನಲ್ಲಿ ನಮಗೆ ಬೇಕಾದಂತಹ ಟಾಪಿಕ್ ನೇಮನ್ನು ಹುಡುಕೋದಕ್ಕೆ ಇಲ್ಲಿ ಜಾಗ ಇದೆ ಅಂತ ನಾವು ಈಗಾಗಲೇ ತಿಳಿಸಿದ್ದೀನಿ. ಆದರೆ ಈ ವಿಡಿಯೋ ಫೈಲ್ಗಳನ್ನು ಹುಡುಕಬೇಕಾದ್ರೆ ನಾವು ಯಾವ ಟಾಪಿಕನ್ನು ಹುಡುಕ್ತಾ ಇದ್ದೀವಿ ಅದರ ಹಿಂಭಾಗದಲ್ಲಿ, ಅಂದರೆ ಅದರ ಪ್ರಿಫಿಕ್ಸನ್ನು ನಾವು ಒಂದು ಆ್ಯಡ್ ಮಾಡಬೇಕು. ಈಗ ಸಪೋಸ್ ನಾನು ವಿಡಿಯೋಸ್ ಆಫ್ ಎನ್ನುವಂಥ ಒಂದು ಪ್ರಿಫಿಕ್ಸನ್ನು ಆ್ಯಡ್ ಮಾಡಿ ನನಗೆ ಬೇಕಾದಂಥ ಟಾಪಿಕನ್ನು ಟೈಪ್ ಮಾಡಿ ನಾವು ವಿಡಿಯೋ ಫೈಲ್ಗಳನ್ನು ಹುಡುಕ್ಬೋದು. ಈ ವಿಡಿಯೋ ಫೈಲ್ಗಳನ್ನು ಹುಡುಕೋದಕ್ಕೆ ಬೇಕಾದಷ್ಟು ಜಾಗ ಇದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಈ ವಿಕಿಮೀಡಿಯಾ ಕಾಮನ್ಸನ್ನು ಬಳಕೆ ಮಾಡಿಕೊಂಡು ನಾನು ಈಗ ತಮಗೆ ಒಂದು ವಿಡಿಯೋ ಫೈಲನ್ನು ಡೌನ್ಲೋಡ್ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಈಗ ತಾವು ಗಮನಿಸ್ಬೋದು, ಇಲ್ಲಿ ನಾನು ಈಗಾಗಲೇ ಹೇಳಿದ್ದಂತೆ ವಿಡಿಯೋಸ್ ಆಫ್ ಎನ್ನುವಂಥ ಒಂದು ಪ್ರಿಫಿಕ್ಸನ್ನು ಫಸ್ಟ್ ಬರೀತೀನಿ. ಈಗ ತಾವು ಗಮನಿಸ್ಬೋದು ವಿಡಿಯೋಸ್ ಆಫ್. ಹಾ, ಈಗ ನಂತರ ನನಗೆ ಯಾವ ಟಾಪಿಕ್ ಬೇಕಾಗಿದೆ ಅದನ್ನು ನಾನೀಗ ಟೈಪ್ ಮಾಡ್ತಾ ಇದ್ದೇನೆ. ನನಗೆ ರಿವರ್ಸ್ ಟ್ರಾನ್ಸ್ಪೋರ್ಟ್ ಅನ್ನುವಂಥ ಒಂದು ಟಾಪಿಕನ್ನು ನಾನು ರಿವರ್ಸ್ ಬಗ್ಗೆ ಬೇಕಾಗಿದೆ, ಟ್ರಾನ್ಸ್ಪೋರ್ಟ್ ಆಫ್ ರಿವರ್ಸ್ ಅದು. ಹಾಗಾಗಿ ರಿವರ್ ಟ್ರಾನ್ಸ್ಪೋರ್ಟ್ ಅಂತ ನಾನೀಗ ಟೈಪ್ ಮಾಡ್ತೀನಿ. ಸೊ ತಾವು ಇಲ್ಲಿ ಗಮನಿಸ್ಬೋದು ಈಗ ರಿವರ್ ಟ್ರಾನ್ಸ್ಪೋರ್ಟ್ ಅಂತ ಇದೆ. ಈಗ ಇದನ್ನು ನಾನು ಹುಡುಕ್ಬೇಕಾದ್ರೆ ನಾನು ಆಗಲೇ ಹೇಳಿದ್ದೀನಿ, ಇಲ್ಲಿ ನಾನು ವಿಕಿಮೀಡಿಯಾ ಕಾಮನ್ಸ್ ಅನ್ನುವಂಥ ಒಂದು ಫ್ರೀ ಇದು ಮೀಡಿಯಾದಿಂದ ಹುಡುಕ್ತಾ ಇದ್ದೇನೆ. ಹಾಗಾಗಿ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಈಗ ಕ್ಲಿಕ್ ಮಾಡಿದ ತಕ್ಷಣ ಈ ವಿಡಿಯೋ ಅನೇಕ ವಿಡಿಯೋಗಳು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಈಗ ಓಪನ್ ಆಗುತ್ತೆ. ಸ್ವಲ್ಪ ನಾವು ಸ್ಕ್ರಾಲ್ ಡೌನ್ ಮಾಡಬೇಕು. ಇಲ್ಲಿ ಕೆಳಗಡೆ ಹೋದಾಗ ತಾವು ಇಲ್ಲಿ ನೋಡ್ತಾ ಇದ್ದೀರಿ .ogv ಇರುವಂತಹ ವಿಡಿಯೋ ಫೈಲ್ಗಳು ತಮಗಿಲ್ಲಿ ಕಾಣಿಸ್ತಾ ಇದೆ. ಅನೇಕ ವಿಡಿಯೋ ಫೈಲ್ಗಳು ತಾವಿಲ್ಲಿ ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನಾನು ನನ್ನ ಟಾಪಿಕ್ಗೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡಿಯೋ ಫೈಲನ್ನು ಆಯ್ಕೆ ಮಾಡ್ತಾ ಇದ್ದೇನೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ತಾವು ಗಮನಿಸ್ಬೋದು ಈ ವಿಡಿಯೋ ಫೈಲ್ ಇಲ್ಲಿ ನಮಗೆ ಓಪನ್ ಆಗಿದೆ. ಓಕೆ, ಈಗ ಒಂದು ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಬ್ಲೂ ಕಲರಿಂದ ನಮಗೆ .ogv ಎನ್ನುವಂಥ ಒಂದು URL ಇದೆ. ಇದರ ಮೇಲೆ ರೈಟ್ ಕ್ಲಿಕ್ಕನ್ನು ಮಾಡಬೇಕು. ರೈಟ್ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಕೆಲವು ಆಪ್ಷನ್ಸ್ಗಳಲ್ಲಿ ಓಪನ್ ಆಗುತ್ತೆ, ತಾವು ನೋಡ್ಬೋದು. ಈಗ ಇದರ ಮೇಲೆ ಸೇವ್ ಲಿಂಕ್ ಆ್ಯಸ್, ನಾನಂದರೆ ಈ ವಿಡಿಯೋ ಫೈಲನ್ನು ನಾನು ಸೇವ್ ಮಾಡ್ತಾ ಇದ್ದೀನಿ ಅಥವಾ ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸೇವ್ ಲಿಂಕ್ ಆ್ಯಸ್ ಎನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ತಕ್ಷಣ ಈ ವಿಡಿಯೋ ಫೈಲು ನಾವು ಎಲ್ಲಿ ಸೇವ್ ಮಾಡಬೇಕು ಅಂತ ಹೇಳಿ ಈಗ ಆ ವಿಂಡೋ ಓಪನ್ ಆಗಿದೆ, ಕೇಳ್ತಾ ಇದೆ. ಈಗ ತಾವು ಆಗಲೇ ನಾವು ಹೇಳ್ದಂಗೆ ಈಗ ಡೆಸ್ಕ್ಟಾಪ್ನಲ್ಲಿ ನಾನು ಇನ್ನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ತೇನೆ. ಉದಾಹರಣೆಗೆ ತಮಗೆ ಈಗಾಗಲೇ ತಿಳಿದುವಂತೆ ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡೋಕ್ಕೆ ಜಾಗ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೇನೆ. ಫೋಲ್ಡರ್ ನೇಮನ್ನು ನಾನು ರಿವರ್ ಟ್ರಾನ್ಸ್ಪೋರ್ಟ್ ಅಂತ ಕೊಡ್ತೇನೆ. ತಾವು ಇಲ್ಲಿ ಗಮನಿಸ್ಬೋದು ರಿವರ್ ಟ್ರಾನ್ಸ್ಪೋರ್ಟ್ ಅಂತ ನಾನೀಗ ಟೈಪ್ ಮಾಡಿ ಈ ಫೋಲ್ಡರ್ನ ನಾನು ಏನು ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನೀವು ಇಲ್ಲಿ ಕೂಡ ಹಿಂದೆ ನಾವು ಇಮೇಜ್ಗೆ ಹೇಗೆ ನೇಮನ್ನು ಕೊಟ್ಟಿದ್ದೀವಿ ಅದೇ ರೀತಿ .ogv ಅನ್ನೋದಕ್ಕಿಂತ ಮುಂಚೆ ನಾವು ಆ ನೇಮನ್ನು ಕೊಡ್ಬೋದು ಇಲ್ಲಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿ ನಾನು ರಿವರ್ ಇಮೇಜ್ ಅಂತ ಅಥವಾ ರಿವರ್ ಅಂತ ಕೊಡ್ಬೋದು. ಸೊ ರಿವರ್ ಟ್ರಾನ್ಸ್ಪೋರ್ಟ್ ಅಂತ ನಾನು ಕೊಟ್ಟಿದ್ದೀನಿ. ಕೊಟ್ಬಿಟ್ಟು .ogv ಅಂತ ಇದೆ, ಹಾಗೆ ಇದೆ. ಈಗ ಇಲ್ಲಿ ಬಂದು ನೀವು ಸೇವನ್ನು ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಫೈಲ್ ಏನಾಗುತ್ತೆ, ಸೇವ್ ಆಗುತ್ತೆ. ಅದರ ತಕ್ಷಣ ಇಲ್ಲಿ ನೆನ್ಪಿಟ್ಕೊಳ್ಳಿ ಎಷ್ಟು ಸಮಯವನ್ನು ತೆಗೆದುಕೊಳ್ತದೆ ಈ ವಿಡಿಯೋ ಅನ್ನೋದನ್ನು ಇಲ್ಲಿ ಅದು ತೋರಿಸ್ತಾ ಇದೆ. 1 ಮಿನಿಟ್, 2 ನಿಮಿಷ, 3 ನಿಮಿಷ ಅಂತ. ಸೊ ಅದು ಡಿಪೆಂಡ್ ಅಪಾನ್ ಅದರ ಲೆಂತು ಮತ್ತು ರೆಜ್ಯುಲೇಷನ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಒಂದು ಸ್ವಲ್ಪ ಕಾಲಾವಕಾಶ ಇಲ್ಲಿ ಕಾಯಬೇಕು. ಕಾಯ್ದ ನಂತರ ಅದೇನಾಗಿರುತ್ತೆ, ತನ್ನ ಸಮಯವನ್ನು ತೆಗೆದುಕೊಂಡಾದ್ಮೇಲೆ ಅದು ನಮ್ಮ ರೆಸ್ಪೆಕ್ಟಿವ್ ಫೋಲ್ಡರ್ನಲ್ಲಿ ಹೋಗಿ ಸೇವ್ ಆಗಿರುತ್ತೆ. ಸೊ ಈಗ ತಾವು ಇಲ್ಲಿ ಗಮನಿಸ್ಬೋದು 1 ನಿಮಿಷ ನಾವು ಒಂದು ಸ್ವಲ್ಪ ಹೊತ್ತು ಕಾಯ್ದು ಬೇಕಾದ್ರೆ ಅದನ್ನು ನಮ್ಮ ಇಂಟರ್ನೆಟ್ ಸ್ಪೀಡ್ನ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಆಲ್ಮೋಸ್ಟ್ ಈಗ ಅದು ಕಂಪ್ಲೀಟ್ ಆಗಿದೆ ಅಂತ ನನ್ನ ಅನಿಸಿಕೆ. ಇನ್ನು 2 ಸೆಕೆಂಡ್ ಬಾಕಿ ಇದೆ. ಸೊ ತಾವು ಗಮನಿಸ್ಬೋದು ಈಗ ನೋಡ್ಬೋದು ತಾವು ಬ್ಲೂ ಕಲರಿಂದ ಅದು ಏನಾಗಿದೆ, ಡೌನ್ಲೋಡ್ ಆಗಿದೆ ಅಂತ ನಮಗೆ ತೋರಿಸ್ತಾ ಇದೆ. ಹಾಗಾಗಿ ಈಗ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿದ್ರೆ, ಸೊ ಇಲ್ಲಿ ತಾವು ಗಮನಿಸ್ತಾ ಇದ್ರಿ ರಿವರ್ ಟ್ರಾನ್ಸ್ಪೋರ್ಟ್ .ogv ಎನ್ನುವಂಥ ಫೈಲ್ ಏನಾಗಿದೆ, ಡೌನ್ಲೋಡ್ ಆಗಿದೆ. ಸೊ ನಾನೀಗ ಇದನ್ನು ಈ ಒಂದು ವಿಂಡೋನ ನಾನು ಮಿನಿಮೈಸ್ ಮಾಡಿ ನನ್ನ ಒಂದು ವಿಡಿಯೋ ಸೇವ್ ಆಗಿದೆಯಾ ಅಥವಾ ಇಲ್ವಾ ಅಂತ ನಾನು ಗಮನಿಸ್ಬೇಕು. ಹಾಗಾಗಿ ತಾವಿಲ್ಲಿ ಗಮನಿಸ್ಬೋದು ಈಗಾಗಲೇ ನಾನು ಇಲ್ಲಿ ರಿವರ್ ಟ್ರಾನ್ಸ್ಪೋರ್ಟ್ ಎನ್ನುವಂಥ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿದ್ದೆ. ಸೊ ಅದನ್ನು ಡಬಲ್ ಕ್ಲಿಕ್ ಮಾಡಿ, ಡಬಲ್ ಕ್ಲಿಕ್ ಮಾಡಿದ ತಕ್ಷಣವೇ
ತಾವಿಲ್ಲಿ ಗಮನಿಸ್ಬೋದು ರಿವರ್ ಟ್ರಾನ್ಸ್ಪೋರ್ಟ್ ಡಾಟ್ ಓ ಜಿ ವಿ ಅನ್ನುವಂಥ ಒಂದು ವಿಡಿಯೋ ಇಲ್ಲಿ ಇದೆ. ನಾನು ಇದನ್ನ ಏನು ಮಾಡ್ತೀನಿ, ಓಪನ್ ಮಾಡ್ತೀನಿ. ಇದನ್ನು ಓಪನ್ ಮಾಡಿ ನಾನು ಇದು ರನ್ ಆಗುತ್ತಾ ಇಲ್ವ ಅಂತ ನೋಡಬೇಕಲ್ಲ, ಹಾಗಾಗಿ ಡಬಲ್ ಕ್ಲಿಕ್ ಮಾಡ್ತೀನಿ. ಇದನ್ನು ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ತಾವಿಲ್ಲಿ ಗಮನಿಸ್ಬೋದು ಈ ವಿಡಿಯೋ ಡೌನ್ಲೋಡ್ ಆಗಿದೆ. ಇಲ್ಲಿ ವಾಯ್ಸ್ ಕೂಡ ನಾವು ಏನು ಮಾಡ್ಬೋದು, ಜಾಸ್ತಿ ಮಾಡಿ ಅದನ್ನು ಕೇಳಿಸ್ಕೊಳ್ಳೋಕೆ ಅವಕಾಶ ಇದೆ. ನಾನು ಇದನ್ನು ಪಾಸ್ ಮಾಡ್ತೇನೆ, ಮಾಡಿ ಈ ವಿಂಡೋನ ಕ್ಲೋಸ್ ಮಾಡ್ತೇನೆ. ಹೀಗೆ ನಾವು ಸಿ ಸಿ ಸರ್ಚನ್ನು ಬಳಕೆ ಮಾಡಿಕೊಂಡು ನಮಗೆ ಬೇಕಾದಂಥ ವಿಡಿಯೋ ಫೈಲ್ಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೋದು, ಅದು ವಿಕಿಮೀಡಿಯಾ ಕಾಮನ್ಸನ್ನು ಬಳಕೆ ಮಾಡಿದ್ದೀನಿ. ತಮಗೆ ಬೇಕಾದಂಥ ಅವಕಾಶಗಳಿನ್ನೂ ಬೇರೆ ಇದೆ, ಆಪ್ಷನ್ಸ್ಗಳಿದೆ, ಅದನ್ನು ಕೂಡ ತಾವು ಟ್ರೈ ಮಾಡಿದರೆ ಅಲ್ಲೂ ಕೂಡ ನಾವು ಅದನ್ನು ಬೇಕಾದಂಥ ವಿಡಿಯೋ ಫೈಲ್ಗಳನ್ನು ಡೌನ್ಲೋಡ್ ಮಾಡ್ಬೋದು.